ಗಣಪತಿ ಹಬ್ಬದಂದು ವಿಘ್ನ ವಿನಾಯಕನ ಆರಾಧನೆಗಾಗಿ ನಾಡಿನ ಜನತೆ ಸಜ್ಜಾಗ್ತಾ ಇದೆ. ಗೌರಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿಘ್ನ ನಿವಾರಿಸುವಂತೆ ಗಣೇಶನ ಪೂಜೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಪರಿಸರ ಗಣಪನ ವಿಗ್ರಹಗಳಿಗೆ ಬಹು ಬೇಡಿಕೆ ಬಂದಿದೆ. ದಶಕಗಳಿಂದ ಪರಿಸರ ಸ್ನೇಹಿ ಗಣಪತಿಯನ್ನ ತಯಾರಿಸಿ ಭಕ್ತರ ಬೇಡಿಕೆಗೆ ಸ್ಪಂದಿಸ್ತಾ ಇದೆ ನಂಜನಗೂಡಿನ ಹುಲ್ಲಹಳ್ಳಿ ರಸ್ತೆಯಲ್ಲಿರುವ ಕಲಾವಿದ ಶಿವಕುಮಾರ್ ಕುಟುಂಬ. ತಾತನ ಕಾಲದಿಂದ ಬಂದ ಮಣ್ಣಿನ ಗಣಪತಿ ವಿಗ್ರಹಗಳನ್ನು ತಯಾರಿಸುವ ಕಾಯಕ ಇವರ ಕುಟುಂಬದ ಕೈ ಹಿಡಿದಿದೆ. ಅಲ್ಲದೆ ಪರಿಸರ ರಕ್ಷಣೆಗಾಗಿ ಒತ್ತು ನೀಡುತ್ತಾ ಬಂದಿದ್ದಾರೆ. ನಂಜನಗೂಡು ನಗರದ ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶೆಡ್ನಲ್ಲಿ ಕಲಾವಿದ ಶಿವಕುಮಾರ್ ಕುಟುಂಬದ ಕೈ ಚಳಕದಲ್ಲಿ ಆಕರ್ಷಕ ಮಣ್ಣಿನ ಗಣಪತಿ ವಿಗ್ರಹ ಮೂಡಿ ಬರ್ತಿದೆ. ವಿವಿಧ ಗಾತ್ರದ ಸುಂದರವಾದ ಮನಮೋಹಕ ವಿಗ್ರಹಗಳು ಅರಳಿವೆ. ಪರಿಸರ ರಕ್ಷಣೆಗೆ ಮೊದಲ ಆದ್ಯತೆ ನೀಡ್ತಾ ಇದೆ ಈ ಕುಟುಂಬ. ಕೇವಲ ಮಣ್ಣಿನ ಗಣಪನನ್ನ ಮಾತ್ರ ತಯಾರಿಕೆಯನ್ನ ಮಾಡಲಾಗುತ್ತೆ. ರಾಸಾಯನಿಕ ವಸ್ತುಗಳನ್ನ POPಗಳನ್ನ ಬಳಸದೆ ಪರಿಸರ ರಕ್ಷಣೆಗೆ ಇಡೀ ಕುಟುಂಬ ಕಾಯಕ ನಡೆಸ್ತಾ ಇದೆ. ಬೇಡಿಕೆಗೆ ಅನುಗುಣವಾಗಿ ವಿಗ್ರಹವನ್ನ ತಯಾರಿಸ್ತಾರೆ. ಒಂದೊಂದು ವಿಗ್ರಹಗಳಲ್ಲೂ ಜೀವ ತುಂಬುತ್ತಾರೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಿಂದಲೇ ವಿಗ್ರಹಗಳ ತಯಾರಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾರೆ. ಗುಣಮಟ್ಟದ ವಿಗ್ರಹಗಳಿಗೆ ಇವರ ಪ್ರಥಮ ಆದ್ಯತೆ. ನನ್ನ ಹೆಸರು ಪುನೀತ್ ಅಂತ. ನಾವು ಚಾಮರಾಜನಗರದಿಂದ ಬಂದು ನಂಜನಗೂಡಲ್ಲಿ ಗಣಪತಿ ಕೆಲಸ ಮಾಡ್ತಿದ್ದೀವಿ. ಇದು ನಮ್ಮ ತಾತನ ಕಾಲದಿಂದ ಗಣಪತಿ ಮಾಡ್ತಿರೋದು. ಅವರ ಬಾಮೈದನಿಂದ ಕಲ್ತಿರೋದು. ನಮ್ಮ ಅಪ್ಪ ಅಮ್ಮ ಮಾಡೋದು ಸ್ಟಾರ್ಟ್ ಮಾಡಿ 20 ವರ್ಷ ಆಗಿದೆ. ನಾವು ಇಲ್ಲಿ ನಂಜನಗೂಡಿಗೆ ಬಂದಮೇಲೆ ನಾವು ಕೂಡ ಮಾಡ್ತಿದ್ದೀವಿ. ಇದೊಂಥರ ಫ್ಯಾಮಿಲಿ ಬಿಸ್ನೆಸ್ ನಮಗೆ. ಇದನ್ನು ಬಿಟ್ಟು ನಾವು ಅಡುಗೆ ಕೆಲಸಕ್ಕೆ ಹೋಗ್ತಾರೆ ಅಪ್ಪ, ಪುನಃ ಅದು ಬಿಟ್ಟರೆ ಪೇಂಟಿಂಗ್ ಹೋಗ್ತಾರೆ. ನಾನು ಈಗ ಒಂದು ಕಿರುಚಿತ್ರಗಳನ್ನ ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಕಡೆ ಏನು, ನಾವು ಮಾಡೋದು ಏನಂದರೆ ಬರೀ ಮಣ್ಣಿನ ಗಣಪತಿ ಮಾತ್ರ ಮಾಡೋದು. ಪರಿಸರಕ್ಕೂ ಯಾವುದೇ ಥರ ತೊಂದರೆ ಆಗಬಾರ್ದು, ಪರಿಸರಕ್ಕೂ ಯಾವುದೇ ಥರ ಹಾನಿಕರ ಕೂಡ ಆಗಬಾರ್ದು. ನೀರು ಬಿಟ್ಟರೂ ಕೂಡ ಪ್ರಾಣಿಗಳು ನೀರು ಸೇವನೆ ಮಾಡಿದ್ರೆ ಮಣ್ಣಿಂದಾದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡೋದ್ರಿಂದ ನಮಗೂ ಕೂಡ ಪ್ರಾಬ್ಲಮ್ಮು, ಪ್ರಾಣಿಗಳಿಗೂ ಪ್ರಾಬ್ಲಮ್ಮು, ಇಡೀ ನೇಚರ್ಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮಣ್ಣಿನ ಗಣಪತಿನೂ ಕೂಡ ನಾವು ಮಾಡೋದು, ಅದನ್ನು ಬಿಟ್ಟು ಬೇರೆ ಮಾಡೋಲ್ಲ. ಇದು ನಂಜನಗೂಡಲ್ಲಿ ಉಳ್ಳಳ್ಳಿ ರೋಡಲ್ಲಿ ಮಹಾಲಕ್ಷ್ಮಿ ಸ್ಟೋನ್ ಕ್ರಷರ್ ಹತ್ರ ನಾವು ಮಾಡೋದು. ನಿಮ್ಗೇನಾದರೂ ಬೇಕು ಅಂತಂದರೆ ಮಹಾಲಕ್ಷ್ಮಿ ಸ್ಟೋನ್ ಕ್ರಷರ್ ಹತ್ರ ಬಂದರೆ ಅಥವಾ ಗೂಗಲಲ್ಲೇ ಸರ್ಚ್ ಮಾಡಿ ಗಣಪತಿ ಫ್ಯಾಕ್ಟ್ರಿ ಅಂತ ಸರ್ಚ್ ಮಾಡಿ ಅದೇ ಅಡ್ರೆಸ್ನ ಲೊಕೇಶನ್ ತೋರಿಸುತ್ತೆ. ಬಂದು ನೀವು ತಗೊಳ್ಳಿ. ಹೋಲ್ಸೇಲ್ ರೇಟಲ್ಲಿ ಕೂಡ ಕೊಡ್ತೀವಿ, ರೀಟೈಲ್ಗೂ ಕೂಡ ಮಾಡ್ತೀವಿ. ಹಬ್ಬ ಎಷ್ಟು ದಿನ ಅಂತ ಸ್ಟಾರ್ಟ್ ಮಾಡ್ತೀರಿ ಸರ್? ಹಬ್ಬ ನಾವು ಜನವರಿಲೇ ಸ್ಟಾರ್ಟ್ ಮಾಡ್ತೀವಿ, ಬಟ್ ನಿಧಾನಕ್ಕೆ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ರೆ, ಬಟ್ ತುಂಬ ಪ್ರೊಸೆಸಿಂಗ್ ಮಾಡೋದೆ ಮಾರ್ಚ್ ಏಪ್ರಿಲಿಂದನೇ ತುಂಬ ಪ್ರೊಸೆಸಿಂಗ್ ಆಗಿ ಮಾಡ್ತೀವಿ. ವರ್ಷಕ್ಕೆ ಎಷ್ಟು ಗಣಪತಿಗಳನ್ನ ಇದು ಮಾಡ್ತೀವಿ? ಸುಮಾರು ನಮ್ಮ ತಂದೆ ಕಾಲದಿಂದ ನಾವು ಗಣಪತಿ ತಯಾರು ಮಾಡ್ತಾ ಇರೋದು. ಆದ್ರೆ ನಮ್ಮ ತಾಯಿ ತುಂಬಾ ಕೆಲಸ ಕಲ್ತಿದ್ರು, ಅವರಿಂದ ನಾವು ಕಲ್ತೀವಿ. ನಾವು ಓದಿರೋದು 8th ಓದ್ಕೊಂಡು ಒಂದು 2-3 ವರ್ಷ ಮನೇಲಿ ಇದ್ವಿ. ಹಂಗೆ ಬೇರೆ ಕಡೆ ಎಲ್ಲೋ ಹೋಟ್ಲಲ್ಲಿ ಗಿಟ್ಲಲ್ಲಿ ಇದ್ವಿ. ಆಮೇಲೆ ಬಂದು ಹಿಂಗೆ ಗಣಪತಿ ಕೆಲಸ ಶುರು ಮಾಡಿಕೊಂಡು ಕೆಲಸ ಶುರು ಮಾಡಿದ್ವಿ. ಹಂಗೆ ಕೆಲಸ ಮಾಡಿಕೊಂಡು ಇನ್ನೇನು ಮನೇಲೇ ಇದ್ವಲ್ಲ, ಮದುವೆ ಆಯಿತು ಚಿಕ್ಕ ಏಜಲ್ಲೇ, ಅದೇ ರೀತಿ ಮುಂದುವರ್ಸ್ಕೊಂಡು ನಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ರು ಅದನ್ನೇ ಮಾಡ್ಕೊಂಡು ನಾವು ಮುಂದುವರ್ಸ್ಕೊಂಡು ಅದನ್ನೇ ಬರ್ತಾ ಇದ್ದೀವಿ. ನಾವು POP ಗಣಪತಿ ಎಲ್ಲ ಮಾಡಲ್ಲ, ಬರೀ ಮಣ್ಣಿನ ಗಣಪತಿ ಮಾತ್ರ ಮಾಡೋದು. ಅದು POP ಎಲ್ಲ ಮಾಡಬೇಕು ಅಂದರೆ ಹೆಚ್ಚು ಕಡಿಮೆ ಒಂದು 5-6 ಎಕರೆ ಜಾಗ ಬೇಕು. ಚಿಕ್ಕ ಪುಟ್ಟ ಜಾಗಗಳಲ್ಲಿ ಅದು ಆಗಲ್ಲ, ಅದನ್ನು ಮಾಡಲೋಬಾರ್ದು, ವಿಷಕಾರಕ. ಸರ್, ಈಗ ನೀವು ಬೇರೆ ಕೆಲಸಗಳಿಗೆ ಎಲ್ಲೂ ಹೋಯ್ತಾ ಇಲ್ಲ ಸರ್? ಹೋಗ್ತೀವಿ, ಅಡುಗೆಗೆ ಹೋಗ್ತೀವಿ. ನಾನೇ ಕಾಂಟ್ರಾಕ್ಟ್ ಹೋಗ್ಕೊಂಡು ಸಣ್ಣ ಪ್ರತಿ ವರ್ಷ ಸುಮಾರು 6-7 ಲಕ್ಷ ದುಡಿಯುವ ಈ ಕುಟುಂಬ ಇಡೀ ವರ್ಷ ಇದೇ ಆದಾಯವನ್ನು ಅವಲಂಬಿಸಿದೆ. ಸರ್ಕಾರ ಇಂತಹ ಕಲಾವಿದರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಹಬ್ಬದ ಕೆಲಸ ಮುಗಿದ ನಂತರ ಜೀವನೋಪಾಯಕ್ಕಾಗಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಇವರು ತೊಡಗಿಸಿಕೊಳ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಗ್ರಾಹಕರು ಶಿವಕುಮಾರ್ ಕುಟುಂಬದ ಕಲಾ ನೈಪುಣ್ಯಕ್ಕೆ ಮೆಚ್ಚುಗೆ ಸೂಚಿಸುತ್ತಾರೆ. ಶಿವಕುಮಾರ್ ಕುಟುಂಬದ ಪರಿಶ್ರಮಕ್ಕೆ ಜನರ ಸ್ಪಂದನೆಯೂ ಉತ್ತಮವಾಗಿದೆ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ವಿಗ್ರಹಗಳನ್ನ ತಯಾರಿಸಿಕೊಡುವ ಕಲಾವಿದ ಶಿವಕುಮಾರ್ಗೆ ಒಂದು ಧನ್ಯವಾದವನ್ನ ಹೇಳೋಣ. ಸಿಎಂ ಸುಗಂಧರಾಜು, TV8 ಕನ್ನಡ, ನಂಜನಗೂಡು.